श्री महागणपतये नमः श्री गुरुभ्यो नमः हरि ओं। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे मीन राशि जनवरी तिंगळ भविष्य जनवरी 2021 ग्रहगळ संचार मत्तु नक्षत्रद आधारद मेले ನಿಮ್ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲೂ ಸಹ ಶೇರ್ ಮಾಡಿ. ಇನ್ನು ಮೀನರಾಶಿ ಜಾತಕರಿಗೆ ಜನವರಿ ಹೊಸ ವರ್ಷ, ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈಗ ಹೊಸ ವರ್ಷ ಅಂದರೆ ಜನವರಿ ತಿಂಗಳು, ಅನಿರೀಕ್ಷಿತ ಧನಲಾಭವಿದೆ ಮೀನರಾಶಿ ಜಾತಕರಿಗೆ. ಎಲ್ಲದಕ್ಕೂ ಸಹ ನಮಗೇನು ಬೇಕು, ಕಲಿಯುಗದಲ್ಲಿ ದುಡ್ಡೇ ದೊಡ್ಡಪ್ಪ, ಧನ ಚೆನ್ನಾಗಿರುತ್ತೆ. ಯಾಕೆಂದರೆ ಗುರು 11ನೇ ಮನೆ, ನಿಮ್ಮ ರಾಶಿಯಿಂದ ಗುರುಬಲ ಅನ್ನೋದಿದೆ, ಶನಿ ಬಲ ಅನ್ನೋದಿದೆ. ಶನಿನೂ ಸಹ ಶನಿದೇವರು ಸಹ ಏಕಾದಶ ಸ್ಥಾನದಲ್ಲಿ ಸಂಚಾರ, ಜಮೀನು ಅಥವಾ ಮನೆ ಕೊಳ್ಳುವ ಸೂಚನೆಗಳಿವೆ. ಜಮೀನು ಮನೆ ಕೆಲವರು ಕೊಂಡ್ಕೊಂತೀರಿ. ವಿದ್ಯಾರ್ಥಿಗಳು ಕೊಂಚ ತಡವಾಗಿ ಅಭ್ಯಾಸದಲ್ಲಿ ಮಗ್ನರಾಗುತ್ತೀರಿ, ಸ್ವಲ್ಪ ನಿಧಾನ ಆಗುತ್ತೆ. ವಿವಾಹ ಯೋಗವಿದೆ. ನಾನು ಯಾವಾಗಲೂ ಹೇಳ್ತೀನಿ ವಿವಾಹ ಯೋಗ ಅಂತ, ಬಂದಿದ ತಕ್ಷಣ ಪಾಯಿಂಟ್ ಹೇಳ್ತೀನಿ. ವಿವಾಹ ಯೋಗ ಅಂದಾಗ ಇಬ್ಬರ ಜಾತಕ ಇಂಪಾರ್ಟೆಂಟು, ಬರೀ ಒಬ್ಬರದೇ ತೋರಿಸೋದಲ್ಲ. ಮ್ಯಾಚಿಂಗ್ ಮಾಡ್ಕೋಬೇಕಾದ್ರೆ, ಇನ್ನು ಮದುವೆ ಸೆಟ್ ಆಗೋಕ್ಕಿಂತ ಮುಂಚೆ ಆದರೆ ಒಂದೇ ಜಾತಕ ತೋರಿಸ್ರಿ. ನಿಮ್ಮ ಜಾತಕದಲ್ಲಿ ಏನೇನು ದೋಷಗಳಿದೆ, ಏನೇನು ಸರ್ಪದೋಷ ಇದೆಯಾ, ಸ್ತ್ರೀ ಶಾಪ ಇದೆಯಾ. ಮ್ಯಾಚಿಂಗ್ ಆಫ್ ತಾರಸ್ಗೂ ಭಾಳ ಇಂಪಾರ್ಟೆಂಟ್. ನಿಮ್ಮ ಇಷ್ಟ ಬಂದಂಗೆ ಗುರುಜಿ ವಿವಾಹ ಯೋಗ ಅಂದರು, ವಿವಾಹ ಆಗ್ಬಿಡೋದು, ಆಮೇಲೆ ತೊಂದರೆ ಎಲ್ಲ ಆದಮೇಲೆ ಬರೋದು ಗುರುಜಿ ಹಿಂಗಾಯ್ತು ನನಗೆ ಸಮಸ್ಯೆ. ಇಬ್ಬರೂ ಸಹ ಕಚ್ಚಾಡ್ತಾ ಇದ್ದೀವಿ, ಹಾವು ಮುಂಗ್ಸಿ ಥರ ಜಗಳಾಡ್ತಾ ಇದ್ದೀವಿ, ಸಿಂಹವು ಆನೆಯಂತೆ ಜಗಳಾಡ್ತಾ ಇದ್ದೀವಿ. ಮ್ಯಾಚ್ ಆಗಲ್ಲ, ಬರೀ ಸಾಲ ಮಾಡಿ ನೋಡಿ ಮಾಡ್ಕೋಬಾರ್ದು. ಇಬ್ಬರ ಲೈಂಗಿಕ ಸಂತೃಪ್ತಿ, ಇಬ್ಬರೂ ಸಹ ಸ್ತ್ರೀ ಆಗಿದ್ದರೆ ಬರೀ ಹಣ ಒಂದೇ ನೋಡೋದಲ್ಲ, ಅವರ ಆಯುಷ್ಯ ನೋಡಬೇಕು. ಗಂಡನೇ ತೀರೋಗ್ಬಿಟ್ರೆ ಏನು ಬರುತ್ತೆ ಪ್ರಯೋಜನ, ಮಕ್ಕಳನ್ನೆಲ್ಲ ತಾಯಿನೇ ಸಾಕು ಅಂತ ಪರಿಸ್ಥಿತಿಗಳು. ಅದಕ್ಕೆ ಇಬ್ಬರದ್ದು ಸಹ ಜಾತಕವನ್ನು ತೋರಿಸಿ ಹೊಂದಾಣಿಕೆ ಮಾಡ್ಕೋಬೇಕು. ನೀವು ಬರುವಂಥ ವಧು ನಿಮ್ಮ ತಾಯಿ ತಂದೆಗೆ ಹೊಂದ್ಕಂತಾರ ಇಲ್ವಾ, ಇವೆಲ್ಲ ನೀವು ಚೆಕ್ ಮಾಡಿಸ್ಬೇಕು. ಪ್ರಾರಬ್ಧ ಕರ್ಮಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ವಿವಾಹ ಯೋಗ ಅನ್ನೋದು ಇದೆ. ಯಾರು ಡೈವರ್ಸಿಗಳಾಗಿ ಮತ್ತೆ ಮದುವೆ ಮಾಡ್ಕೊತಾ ಇದ್ದೀರಾ, ಎರಡನೇ ಸತ್ತನೂ ಎಡಬಾರ್ದು. ಮನುಷ್ಯ ಒಂದ್ಸಲ ಎಡಬೇಕು, ಮತ್ತೆ ಮತ್ತೆ ಎಡಬಾರ್ದು. ಇಬ್ಬರು ಜಾತಕವನ್ನು ತೋರಿಸ್ರಿ. ಉತ್ತಮ ದಿನಗಳಿದೆ. ಜೀವನದಲ್ಲಿ ಸುಖ ಸಂತೋಷವನ್ನು ನೀವು ಕಾಣುವಿರಿ. ಕುಟುಂಬದ ಆದಾಯ ನಿಮಗೆ ಜನವರಿ ಮಾಸದಲ್ಲಿ ತೃಪ್ತಿ ನೀಡುತ್ತದೆ. ನಿಮ್ಮ ಮನೋಬಲ ಅನ್ನೋದು ವೃದ್ಧಿಸುತ್ತದೆ. ಮನೆಯ ಪರಿಸರ ತೃಪ್ತಿ ನೀಡುತ್ತದೆ. ಖಾಸಗಿ ವ್ಯವಹಾರಗಳು ಮುಂದುವರಿಯುತ್ತದೆ. ಮೀನರಾಶಿ ಜಾತಕರಿಗೆ ಸಂತಾನ ಅಪೇಕ್ಷಿತರು. ನಾವು ಮಕ್ಕಳು ಆಗ್ತಾ ಇಲ್ಲ, ಈ ಮಕ್ಕಳು ಟ್ರೈ ಮಾಡೋಣ ಅಂತ ಇರುವಂಥವ್ರಿಗೆ ಸೂಕ್ತ ಸಮಯ. ಇನ್ನು ಜೂಜು ಪಂದ್ಯದಲ್ಲಿ ನಷ್ಟವಾಗುತ್ತದೆ, ಎಚ್ಚರ. ಯಾರು ಕ್ಯಾಸಿನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ, ಕ್ರಿಕೆಟು ಅದೆಲ್ಲನೂ, ಇವೆಲ್ಲ ಸ್ವಲ್ಪ ಎಚ್ಚರ ವಹಿಸಿ. ಬೆಟ್ಟಿಂಗು ಇದರಲ್ಲೆಲ್ಲ ವಿಚಾರ ಎಚ್ಚರ. ಹಲವು ಸಂಕಟಗಳು ನೀಗುತ್ತದೆ. ಮೀನರಾಶಿ ಜಾತಕರಿಗೆ ತುಂಬ ಟೈಮ್ ಚೆನ್ನಾಗಿದೆ. ವೃತ್ತಿಯಲ್ಲಿರುವವರು ಸರ್ಕಾರದ ಗೌರವಕ್ಕೆ ಪಾತ್ರರಾಗುವಿರಿ. ಯಾರ್ಯಾರು ಗೌರ್ಮೆಂಟ್ ಅಫೀಷಿಯಲ್ಸ್ ಇದ್ದೀರಿ, ನಿಮಗೆ ಒಳ್ಳೆ ಗೌರವ ಅನ್ನೋದು ಸಿಗುತ್ತೆ, ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಉಂಟು. ಪ್ರೈವೇಟಲ್ಲಿರೋರಿಗೂ ಅಷ್ಟೇ, ಬರೀ ಗೌರ್ಮೆಂಟ್ ಅಂತಲೇ ಅಲ್ಲ, ಪ್ರೈವೇಟಲ್ಲಿರೋರಿಗೂ ಪ್ರಮೋಷನ್ ಸಿಗುವ ಸಾಧ್ಯತೆಗಳು. ವ್ಯವಹಾರಸ್ಥರು ಸಂಘ ಸಂಸ್ಥೆಗಳಲ್ಲಿ ಸನ್ಮಾನವನ್ನು ಹೊಂದುವಿರಿ. ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಇನ್ನು ಮಹಿಳೆಯರು ಮಕ್ಕಳು ಮುಂದಿನ ಭವಿಷ್ಯಕ್ಕಾಗಿ ಈ ತಿಂಗಳು ನೀವು ಶ್ರಮಿಸುವಿರಿ. ನಿಮ್ಮಲ್ಲಿ ಕೆಲವರ ಮಕ್ಕಳ ಉದ್ಯೋಗಕ್ಕಾಗಿ ನಿಮ್ಮ ಮಕ್ಕಳು ಕೆಲವರು ನಿಮ್ಮ ಮಕ್ಕಳು ಏನಾದರೂ ಇದ್ದರೆ ವಿದೇಶಕ್ಕೆ ತೆರಳುತ್ತಾರೆ. ಫಾರಿನ್ ಹೋಗ್ತಾರಾ ಇಲ್ವಾ ಅಂತ ಇದ್ರೆ ತೆರಳುತ್ತಾರೆ. ಇನ್ನು ಯಾರ್ಯಾರು ಡೈರಿ ಉತ್ಪನ್ನಗಳು ಅಂದರೆ ಹಾಲು ಮೊಸರು ಮಾರಾಟ ವಿತರಣೆಯಲ್ಲಿ
ಉತ್ತಮ ಆದಾಯವಿದೆ ಈ ಜನವರಿ ತಿಂಗಳಲ್ಲಿ. ಕ್ರಿಮಿನಲ್ ಲಾಯರ್ಗಳು ಯಾರಿದ್ದೀರಿ? ಕ್ರಿಮಿನಲ್ ಲಾಯರ್ಗಳಿಗೆ ಅಪಾಯ ಇದ್ದರೂ ಜಯದೊಂದಿಗೆ ಆದಾಯವನ್ನು ಜನವರಿ ತಿಂಗಳಲ್ಲಿ ನೀವು ಹೆಚ್ಚಿಸಿಕೊಳ್ಳುತ್ತೀರಿ. ಇನ್ನು ಯಾರು ಡಾಕ್ಟರ್ಸ್ ಇದ್ದೀರಿ, ವೈದ್ಯರು, ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಗೌರವಕ್ಕೆ ನೀವು ಜನವರಿ ತಿಂಗಳಲ್ಲಿ ಪಾತ್ರರಾಗುವಿರಿ. ಹಾಗಾದರೆ ಗುರುಜಿ, ರಾಜಕಾರಣಿಗಳು, ನೀವು ರಾಜಕಾರಣಿಗಳಾಗಿದ್ದರೆ ರಾಜಕಾರಣಿಗಳಿಗೆ ರಾಜಕೀಯದಲ್ಲಿ ಕೀರ್ತಿ ಪ್ರತಿಷ್ಠೆ ದೊರೆಯುತ್ತದೆ. ಇನ್ನು ಪ್ರಯಾಣದಿಂದ ಲಾಭ ಉಂಟಾಗುತ್ತದೆ. ಕೋಪ ಕಡಿಮೆ ಮಾಡಿದ್ದಲ್ಲಿ ಎಲ್ಲ ಕೆಲಸ ಸರಳವಾಗುವುದು. ಹೆಚ್ಚಿನ ಜವಾಬ್ದಾರಿ ಸ್ವೀಕಾರವನ್ನು ನೀವು ಮಾಡುವಿರಿ. ಹಳೆಯ ಮಿತ್ರರಿಂದ ಸಂತೋಷ. ಸಂಗಾತಿ ಅಥವಾ ಮಕ್ಕಳ ಬಗ್ಗೆ ಆರೋಗ್ಯದಲ್ಲಿ ನೀವು ಎಚ್ಚರವನ್ನು ವಹಿಸಿ ಈ ಜನವರಿ ಮಾಸದಲ್ಲಿ. ಹಾಗಾದರೆ ಗುರುಜಿ, ಈ ಜನವರಿ ಮಾಸ ಭವಿಷ್ಯ ಹೇಳಿದ್ರೆ ಪರಿಹಾರ ಹೇಳಿಲ್ವಲ್ಲ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಪರಿಹಾರ ನೀವೇನು ಮಾಡ್ಕೋಬೇಕು ಮೀನರಾಶಿ ಜಾತಕರು ಅಂದರೆ, ಈ ತಿಂಗಳಲ್ಲಿ ದಕ್ಷಿಣಾಮೂರ್ತಿ ಮಂತ್ರ ಪಠಣೆಗಳನ್ನು ಮಾಡಿ. ಇನ್ನು ಶನಿದೇವರ ದೇವಾಲಯಕ್ಕೆ ಹೋಗ್ರಿ, ಎಳ್ಳೆಣ್ಣೆನ ಅರ್ಪಿಸಿರಿ. ಎಳ್ಳೆಣ್ಣೆನ ನೀವು ತಗೊಂಡೋಗಿ ದೇವಸ್ಥಾನಕ್ಕೆ, ಅದು ಪ್ಯೂರ್ ಎಳ್ಳೆಣ್ಣೆ ತಗೊಂಡೋಗ್ಬೇಕು. ದೀಪದ ಎಣ್ಣೆ ಅಂತ ಬರುತ್ತೆ, ಅದು ಪ್ಯೂರ್ ಇರೋಲ್ಲ. ಎಳ್ಳೆಣ್ಣೆ ಪ್ಯೂರ್ ಆಗಿರೋ ತಗೊಂಡು ಹೋದರೆ ನಿಮಗೆ ಒಳ್ಳೆಯದು. ಹಾಗಾದರೆ ವಾಸ್ತುವಿಂದ ಏನು ಪರಿಹಾರ ಅಂದಾಗ, ಮನಿ ಪ್ಲ್ಯಾಂಟ್ನ ಮನೆಯಲ್ಲಿ ಬೆಳೆಸಿ ಒಳ್ಳೆಯದಾಗುತ್ತೆ, ವಾಸ್ತು ದೋಷ ಪರಿಹಾರ ಆಗುತ್ತೆ. ಗುರುಜಿ, ಹೇಗಾರ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ, ಹಾಂ ನನ್ನ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ, ನಾನು ಒಂದಿನ ನನ್ನ ಸ್ಕೂಲಿರೋ ಡೇಟ್ ಆಫ್ ಬರ್ತೇ ಬೇರೆ, ನನ್ನ ಡೇಟ್ ಆಫ್ ಬರ್ತೇ ಬೇರೆ, ಈ ಥರ ಕನ್ಫ್ಯೂಸ್ ಇರೋವಂಥವರು, ನಮ್ಮಮ್ಮ ಒಂದಿನ ಭಾನುವಾರ ಅಂತಾರೆ, ಇನ್ನೊಂದಿನ ಸೋಮವಾರ ಅಂತಾರೆ, ಹೀಗೆ ನಿಮಗೆ ಕನ್ಫ್ಯೂಸ್ ಇದ್ದರೆ ನೀವು ಕೈಯಲ್ಲಿರೋ ರೇಖೆಗಳನ್ನು ತೋರಿಸ್ಬೋದು. ನವಗ್ರಹಗಳು ಕೈಯಲ್ಲಿದ್ದಾರೆ, ನಿಮ್ಮ ಕೈಯಲ್ಲಿ. ಅದಕ್ಕೆ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಏನಂತಾರೆ, ನನ್ನ ಕೈಯಲ್ಲಿ, ನಿಮ್ಮ ಕೈಯಿಂದ ಬೋಣಿಗೆ ನಂಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಫಸ್ಟು ನೀವು ಬೋಣಿಗೆ ಮಾಡಿರಿ ಅಂತಾರೆ. ಯಾಕೆ ಅಂದರೆ ಕೆಲವರು ಕೈಯಲ್ಲಿ ಅಷ್ಟು ಅದೃಷ್ಟ ಇರುತ್ತೆ. ನವಗ್ರಹಗಳಿದ್ದಾರೆ, ದ್ವಾದಶ ರಾಶಿಗಳಿದ್ದಾರೆ. ನಿಮಗೆಲ್ಲ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಸಹ, ಮೀನರಾಶಿ ಅಧಿಪತಿ ಗುರು. ಹಂಗಾರೆ ಗುರು ಎಲ್ಲಿದ್ದಾರೆ? ಇದನ್ನು ಜುಪಿಟರ್ ಫಿಂಗರ್ ಅಂತಾರೆ, ಇದನ್ನು ಗುರು ಬೆರಡು, ಇದು ಕೆಳಗಡೆ ಇರುವಂಥದ್ದು ಗುರು ಪರ್ವ. ಇವಾಗ ಭವಿಷ್ಯ ಹೇಳಬೇಕಾದ್ರೆ ಗುರು ಪರ್ವದ ಮೇಲೆ ಚಂದ್ರ ಚಿಹ್ನೆ, ಚಂದ್ರ ಹೇಗಿರ್ತಾನೆ ನೀವೆಲ್ಲ ನೋಡಿರ್ತೀರ, ಚಂದ್ರ ಚಿಹ್ನೆ ಇದ್ದರೆ ಅವರಿಗೆ ಯುದ್ಧ ಕೌಶಲ್ಯದಲ್ಲಿ ನಿಪುಣರು. ಹಾಗಾದ್ರೆ ಯಾರು ಈ ಕಾಲದಲ್ಲಿ ಯುದ್ಧ ಮಾಡ್ತಾರೆ ಗುರುಜಿ ಅಂತ ನಿಮ್ಗೆ ಯೋಚನೆ ಇರುತ್ತೆ. ಯಾರು ಯುದ್ಧ ಮಾಡ್ತಾರೆ? ಮಿಲಿಟ್ರಿ, ಪೊಲೀಸ್ ಡಿಪಾರ್ಟ್ಮೆಂಟು, ಪ್ಯಾರಾಮಿಲಿಟ್ರಿ, ಅವ್ರೇನು ಮಾಡಬೇಕು? ಶತ್ರುಗಳನ್ನು, ದೇಶದ ಶತ್ರುಗಳು, ದೇಶದಲ್ಲೇ ಇರುವಂತಹ ಶತ್ರುಗಳು ಇರ್ತಾರೆ, ಇದೆ ಹೊರ ದೇಶದಲ್ಲಿರುವಂಥ ಶತ್ರುಗಳು ಇರ್ತಾರೆ, ಅವರೆಲ್ಲ ಯುದ್ಧ ಮಾಡಲೇಬೇಕು. ಅವರ CBI ಕೆಲಸ ಮಾಡುವಂಥವ್ರು, ಪೊಲೀಸ್ನವರು, ದೇಶದ್ರೋಹಿಗಳನ್ನ ಹಿಡಿಯಬೇಕು, ಈ ಥರ ಎಲ್ಲ ಮಾಡಬೇಕಾದ್ರೆ ಯುದ್ಧ ಕೌಶಲ್ಯ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೆ ಯಾರ ಹಸ್ತದಲ್ಲಿ ಈ ಥರ ಇರುತ್ತೆ, ಗುರು ಬೆರಳಿನ ಮೇಲೆ ಚಂದ್ರನ ಚಿಹ್ನೆ ಇದ್ದರೆ ಅಂಥವ್ರಿಗೆ ಈ ಗುಣಗಳು ಇರುತ್ತೆ ಅಂತ ತಿಳಿಸ್ತೆ ಗುರುಜಿ. ಹಂಗಾರೆ ನನ್ನ ಕೈ ರೇಖೆಗಳಿಲ್ಲ, ಮುಖದಲ್ಲಿ ಇಲ್ವಾ? ಸರ್ವಂ ಗ್ರಹಾಧೀನಂ ಜಗತ್. ಹಂಗಾರೆ ನಿಮ್ಮ ಮುಖ ನೋಡಿದ ತಕ್ಷಣ ಸಹ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ನೀವು ಹೋಗಿ ಕನ್ನಡಿ ಮುಂದೆ ನೋಡ್ಕೋಬೇಕು, ನನ್ನ ಕಣ್ಣುಗಳು ಹೇಗಿದೆ? ನಿಮ್ಮ ಕಣ್ಣು ಏನಾದರೂ ಆನೆಯ ಕಣ್ಣುಗಳಂತೆ ಕಣ್ಣುಗಳನ್ನು ಹೊಂದಿರುವವರು ರಾಜರಾಗುವರು, ಅಧಿಕಾರ ಪಡೆಯುವರು. ಯಾರು ಈ ಕಾಲದ ರಾಜರು? ರಾಜಕಾರಣಿಗಳೇ ರಾಜರು. 5 ವರ್ಷ ರಾಜ್ಯಭಾರ ಮಾಡ್ತಾರೆ, ಕೆಲವರು 10 ವರ್ಷ ರಾಜ್ಯಭಾರವನ್ನು ಮಾಡ್ತಾರೆ ಅಲ್ವಾ. ಅವರೇ ರಾಜ್ಯಗಳು, ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು. ಯಾರ ಕಣ್ಣು ಈ ರೀತಿ ಇರುತ್ತೆ, ಆನೆಯಂತೆ ಕಣ್ಣುಗಳು ಇರುತ್ತೋ ಅಂಥವರು ರಾಜರಾಗುವರು ಮತ್ತು ಅಧಿಕಾರ ಪಡೆಯುವರು. ಒಂದು ಕಂಪನಿಗೆ ಬಾಸ್ ಆದರೆ ಆ ಕಂಪನಿಗೆ ಅವನೇ ರಾಜ, CEO ಆದರೆ ಅವನೇ ರಾಜ. ಹಾಗೆ ನಿಮ್ಮ ಜಾತಕವನ್ನು ನೋಡಬೇಕು. ಜಾತಕ ಇಲ್ಲ ಅಂದಾಗ ನಿಮ್ಮ ಫೇಸ್ ರೀಡಿಂಗ್, ಇದನ್ನು ಮುಖ ಸಾಮುದ್ರಿಕ ಶಾಸ್ತ್ರ ಅಥವಾ ಕೈಯಲ್ಲಿರೋ ರೇಖೆಗಳು ಹಸ್ತ ಸಾಮುದ್ರಿಕ ಶಾಸ್ತ್ರದಿಂದ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬೋದು. ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಜನವರಿ ಯಾರ್ಯಾರು ಹೊಸ ವರ್ಷ ಅದು ಆಂಗ್ಲ ಪದ್ಧತಿಯಂತೆ ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮೀನರಾಶಿ ಜಾತಕರ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.